ಅಲೆಗಳನ್ನ ನೋಡ್ತಾ ಇದ್ರೆ ನಿಮಗೆ ಯಾವುದೋ ಬೀಚ್ಗೆ ಹೋಗಿದ್ದಾರಾ ಅಂತ ಅನಿಸ್ತಿದೆ. ಓ ಇಲ್ಲ, ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಓ ಇಲ್ಲ ಇದು ಯಾವುದೋ ಐಲ್ಯಾಂಡ್ ಇರ್ಬೋದಾ ಅಂತ. ಇದೆರಡೂ ಅಲ್ಲ, ಇದು ಹಾಸನಿಂದ ಒಂದು 20 ಕಿಲೋಮೀಟರ್ಸ್ ಅರ್ಕಲ್ಗೂಡ್ಗೆ ಹೋಗಬೇಕಾದ್ರೆ ಸಿಗುವಂಥ ಪ್ಲೇಸ್. ಅಲ್ಲಿ ಅರ್ಕಲ್ಗೂಡ್ಗೆ ಹೋಗಬೇಕಾದ್ರೆ ಒಂದು ಕೋನಾಪುರ ಅಂತ ಒಂದು ಗ್ರಾಮ ಸಿಗತ್ತೆ. ಅದು ಅಲ್ಲಿ ಬೋರ್ಡ್ ಏನೂ ಇಲ್ಲ, ಅಲ್ಲಿಗೆ ಹೋಗಬೇಕಾದ್ರೆ ನೀವು ಸ್ವಲ್ಪ ಕೇಳ್ಕೊಂಡು ಹೋಗಬೇಕು. ಮಡ್ ರೋಡ್ ಸಿಗತ್ತೆ, ಮಡ್ ರೋಡಿಂದ 1 ಕಿಲೋಮೀಟರ್ ಹೋಗ್ತಾ ಇದ್ರೆ ನಿಮಗೆ ಈ ಪ್ಲೇಸ್ ಐಲ್ಯಾಂಡ್ ಸಿಗತ್ತೆ. ಇಲ್ಲೆಲ್ಲ ಐಲ್ಯಾಂಡ್ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಸಹ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಆಚೆ ಈಚೆ ಎಲ್ಲ ಸುತ್ತಲೂ ನೀರು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಮತ್ತು ನಿಮ್ಗೆ ಅಲ್ಲಿ ಗೊರೂರ್ ಡ್ಯಾಮ್ ಸಹ ಕಾಣಿಸ್ತಾ ಇದೆ ನಿಮಗೆ. ಹೌದು, ಇದು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟು. ಈಗ ಇಷ್ಟು ನೀರಿಗೇನೆ ಇದು ಐಲ್ಯಾಂಡ್ ಅಂತ ಫೀಲ್ ಕೊಡ್ತಾ ಇದೆ ಅಂತಂದರೆ, ಇನ್ನು ಇದು ಮಳೆಗಾಲದಲ್ಲಂತೂ ಫುಲ್ ಆಗಿಬಿಟ್ಟು ಫುಲ್ ಆ ರೋಡ್ ಹತ್ತತ್ರಕ್ಕೆ ಬಂದಂಗೆ ಇರುತ್ತೆ ನೀರಂತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಐಲ್ಯಾಂಡ್. ಈ ದೇವಸ್ಥಾನ ಹತ್ತಿ ಹೋದ ಮೇಲೂನು ಆಚೆ ಈಚೆ ಎಲ್ಲ ನೀರು ಕಾಣಿಸುತ್ತೆ. ಈ ಪ್ಲೇಸ್ನ ನನ್ನ ಕಸಿನ್ಸು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಆ ಫಂಕ್ಷನ್ಗೆ ಹೋದಾಗ ಈ ಕಸಿನ್ಸ್ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ರು. ಪರ್ಫೆಕ್ಟ್ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದು. ಮತ್ತು ಇದರದ್ದು ಆ ಗಾಳಿ ಸೌಂಡು ಮತ್ತು ಈ ಅಲೆಗಳ ಸೌಂಡು ಎರಡೂ ಮಿಕ್ಸ್ ಆಗಿ ಆ ಸೌಂಡೇ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು, ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಇಲ್ಲಿ ಒಂಥರ ಬೀಚ್ ಫೀಲ್ ಕೊಡೋದ್ರಿಂದ ಮಕ್ಕಳಿಗೂ ಒಂಥರ ಬೀಚಲ್ಲಿ ಆಟ ಆಡ್ತಿದ್ದೀವೇನೋ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಅ ಸಾಲ್ಟಿ ವಾಟರ್, ಯಾಕಂದರೆ ಉಪ್ಪು ನೀರು ಆಗಿಲ್ಲದೆ ಇರೋದ್ರಿಂದ ಆರಾಮಾಗಿ ನಿಮ್ಮ ಮಕ್ಕಳನ್ನ ಆಟ ಆಡಿಸ್ಕೊಳ್ಬೋದು. ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್. ಈವ್ನಿಂಗ್ಸ್ ನೀವು ಇಲ್ಲಿಗೆ ಹೋದರೆ ನಿಮಗೊಂಥರ ತುಂಬಾ ಖುಷಿ ಆಗತ್ತೆ. ಹೋಪ್ ಎಲ್ಲರಿಗೂ ಈ ಐಲ್ಯಾಂಡ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ಅವರು ಒಂದ್ಸತಿ ಈ ಪ್ಲೇಸ್ನ ವಿಸಿಟ್ ಮಾಡಲಿ. ಆ್ಯಂಡ್ ನಾವು ವಿಸಿಟ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸಖತ್ ಖುಷಿ ಪಟ್ವಿ. ಆ್ಯಂಡ್ ಡೂ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್. ಬಾಯ್.